ದಸರಾ ಹಬ್ಬದಲ್ಲಿ ರಾವಣನ ದಹನ. ಬಹಳ ವರ್ಷದ ಹಿಂದಿನ ಮಾತಿದು. ಒಂದೂರಲ್ಲಿ ಲಕ್ಷ್ಮೀಪತಿ ಎಂಬ ಒಬ್ಬ ಶ್ರೀಮಂತನಿದ್ದ. ಆತನಿಗೆ ರಾಹುಲ್ ಎಂಬ ಮಗನಿದ್ದ. ಆ ರಾಹುಲ್ಗೆ ತುಂಬಾ ಜಂಬ ಹಾಗೂ ಸೊಕ್ಕಿತ್ತು. ಆತನ ತಂದೆಯ ಶ್ರೀಮಂತಿಕೆಯನ್ನ ಯಾವಾಗಲೂ ಬೇರೆಯವರ ಬಳಿ ತೋರ್ಪಡಿಸಿಕೊಳ್ಳಬೇಕೆಂಬ ಹಂಬಲ ಆತನಿಗೆ ತುಂಬಾ ಇತ್ತು. ಒಂದು ದಿನ ಗ್ರಾಮದ ಮಕ್ಕಳೆಲ್ಲ ಸೇರಿ ಎಲ್ಲರಿಂದ ಚಂದ ವಸೂಲಿ ಮಾಡಿ ರಾವಣನ ಪುತ್ತಳಿಕೆ ಮಾಡಿಸಬೇಕು ಎಂದು ನಿರ್ಧರಿಸಿ ಚಂದ ವಸೂಲಿ ಮಾಡಲು ರಾಹುಲಿನ ಬಳಿ ಬಂದರು. ರಾಹುಲ್, ರಾಹುಲ್, ಈ ಸಾರ್ತಿ ಕೂಡ ರಾವಣನ ಪುತ್ತಳಿಕೆ ಮಾಡಿ ದಹನ ಮಾಡುವ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಹಾಗಾಗಿ ಚಂದ ವಸೂಲಿ ಮಾಡಲು ನಿನ್ನ ಬಳಿ ಬಂದಿದ್ದೇವೆ. ದಯವಿಟ್ಟು ನಿಮ್ಮ ತಂದೆಯ ಬಳಿ ಹೇಳಿ ಚಂದ ನೀಡು ಅಂತ ಅಂದ್ರು. ಚಂದ, ನಾನೇನೋ ನನ್ನ ಅಪ್ಪನಿಗೆ ಹೇಳಿ ಕೊಡಿಸ್ಬಿಡ್ತೇನೆ. ಆದ್ರೆ ಒಂದು ಕಂಡೀಷನ್ ಇದೆ. ಈ ಸಲ ಮಾತ್ರ ರಾವಣನ ದಹನ ನಾನೇ ಮಾಡಬೇಕು, ಆಯ್ತಾ ಅಂತಂದ. ಏ, ಇಲ್ಲ 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 ಇಲ್ಲ, ಅದು ಸಾಧ್ಯನೇ ಇಲ್ಲ. ನೀನು ರಾವಣನಿಗೆ ಬೆಂಕಿ ಇಡುವುದು ಈ ಸಲ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಊರಿನ ವೀರರಾದ ಸೈನಿಕರೊಬ್ಬರ ಕೈಯಲ್ಲಿ ಈ ಸಲದ ರಾವಣ ದಹನ ಮಾಡಿಸಬೇಕು. ಯಾಕೆ ಅಂದ್ರೆ ಅವರು ನಮ್ಮ ದೇಶವನ್ನ ರಕ್ಷಣೆ ಮಾಡುವಂತಹ ಕಾರ್ಯ ಮಾಡ್ತಿದ್ದಾರೆ. ಅವರಿಗೆ ಈ ಕಾರ್ಯವನ್ನ ಮಾಡಲು ನಿಜವಾದ ಹಕ್ಕು ಇರುವುದು. ಹಾಗಾಗಿ ಈ ಕಾರ್ಯವನ್ನ ನಿನ್ನ ಕೈಯಲ್ಲಿ ಮಾಡಿಸಲು ಸಾಧ್ಯವಿಲ್ಲ ಅಂದುಬಿಟ್ರು. ಹಾಗಾದ್ರೆ ನಿಮಗೆ ಯಾವ ಚಂದನೂ ನಾನು ಕೊಡ್ಸಲ್ಲ, ನಡೀರಿ ನಡೀರಿ ಅಂತ ಹೇಳ್ತಾ ನನ್ನ ತಂದೆಯ ಹತ್ರ ಹೇಳಿ ದೊಡ್ಡ ರಾವಣನನ್ನ ತರಿಸಿ ನಾನೇ ದಹನ ಮಾಡ್ತೀನಿ. ನೋಡ್ತಾ ಇರಿ, ಎಲ್ಲ ಜನ ನನ್ನ ರಾವಣ ದಹನಕ್ಕೆ ಎಲ್ಲ ಬಂದು ನೋಡ್ತಾ ಇರ್ತಾರೆ, ನಿಮ್ಮ ರಾವಣ ದಹನಕ್ಕೆ ಯಾರೂ ಬರೋದಿಲ್ಲ ಅಂತ ಹೇಳಿ ಕಳಿಸಿಬಿಟ್ಟ. ತಕ್ಷಣ ತನ್ನ ಅಪ್ಪನ ಬಳಿ ಓಡಿ ಬಂದು, ಅಪ್ಪ ಅಪ್ಪ, ಈ ಸಾರಿ ನನಗೆ ರಾವಣ ದಹನ ಮಾಡಲು ಒಂದು ದೊಡ್ಡ ರಾವಣನ ಬೊಂಬೆ ತಯಾರಿಸಿ ಕೊಡಿಸಿ, ನಾನು ಅದನ್ನ ದಹನ ಮಾಡ್ತೇನೆ ಅಂದ. ಚಕಿತನಾದ ಅಪ್ಪ, ರಾವಣನನ್ನ ದಹನ ಮಾಡಲು ಅಷ್ಟು ಹಣ ಖರ್ಚು ಮಾಡ್ಬೇಕೇನೋ? ನಮ್ಮ ಊರಲ್ಲಿ ಹೇಗೋ ರಾವಣ ದಹನ ಮಾಡ್ತಾರಲ್ಲ, ಅದನ್ನೇ ನೋಡಿದ್ರಾಯ್ತು ಬಿಡು ಕಂದ ಅಂದ್ರು. ಇಲ್ಲ, ನನಗೆ ಬೇಕೇ ಬೇಕು ಅಂತ ಹಠ ಹಿಡ್ದ. ಆಗ ಆತನ ಹೆಂಡತಿ ಹೇಳಲು, ಮಗ ತುಂಬಾ ಹಠ ಮಾಡ್ತಿದ್ದಾನೆ, ಮಗನ ಆಸೆ ಈಡೇರಿಸಿಯಲ್ಲ, ಅಷ್ಟು ಜಿಪುಣತನ ಯಾಕೆ ಮಾಡ್ತೀರಾ ಅಂತಂದ್ಲು. ರಾವಣನ ಬೊಂಬೆ ತರಿಸಿಕೊಡಿ ಅಂತ ಅಂತಂದ್ಲು. ಸರಿ ಆಯ್ತು ಅಂತ ಹೇಳಿ ಮಾರನೇ ದಿನ ಒಂದು ದೊಡ್ಡ ಟ್ರಕ್ನಲ್ಲಿ ಒಂದು ದೊಡ್ಡ ರಾವಣನ ಬೊಂಬೆಯನ್ನ ತರಿಸ್ಕೊಟ್ಟ. ರಾಹುಲ್ ಅದನ್ನ ನೋಡಿ ಫುಲ್ಲು ಆಶ್ಚರ್ಯ ಮತ್ತು ಸಂತೋಷದಿಂದ ಅಟ್ಟಹಾಸದಿಂದ ಹ ಹ ಹ ಹ ಅಂತ ಕೇಕೆ ಹಾಕಿ ನಗಲಾರಂಭಿಸಿದ. ಅಕ್ಕಪಕ್ಕದ ಊರಿನವರಿಗೂ ಕಾಣಿಸುವಂತಹ ದೊಡ್ಡ ಬೊಂಬೆ ಅದಾಗಿತ್ತು. ಈ ಸಾರಿ ನಾನೇ ಈ ದೊಡ್ಡ ರಾವಣನ ಬೊಂಬೆಗೆ ಬೆಂಕಿ ಇಡುತ್ತೇನೆ ಅಂತ ಪೂರ್ತಿ ಖುಷಿಯಾದ. ಅವರ ಆ ಸಣ್ಣ ಬೊಂಬೆಯನ್ನ ಯಾರು ನೋಡಲು ಹೋಗ್ತಾರೆ, ಮತ್ತೆ ನಾಳೆ ಎಲ್ರೂ ನನ್ನ ರಾವಣನ ದಹನಕ್ಕೆ ವೀಕ್ಷಿಸಲು ಬರುತ್ತಾರೆ ಅಂತ ಖುಷಿಪಟ್ಟ. ಆದರೆ ಅಂದು ರಾತ್ರಿ ಒಂದು ದೊಡ್ಡ ಬಿರುಗಾಳಿ ಬಂತು. ಅದರಿಂದ ಆ ದೊಡ್ಡ ಬೊಂಬೆ ಮುರಿದು ಪುಡಿ ಪುಡಿಯಾಗಿ ಬಿದ್ದೇ ಹೋಯ್ತು. ಆದ್ರೆ ಊರಿನ ರಾವಣನ ಬೊಂಬೆ ಚಿಕ್ಕ ಗಾತ್ರದಲ್ಲಿ ಇದ್ದ ಕಾರಣ ಮನೆಯಲ್ಲಿ ಸುರಕ್ಷಿತವಾಗಿತ್ತು. ಅಂದು ರಾವಣನ ದಹನ ಕಾರ್ಯ ಸುಸೂತ್ರವಾಗಿ ನಡೆಯಿತು. ಆದರೆ ಮಾರನೇ ದಿವಸ ಬೆಳಗ್ಗೆ ಎದ್ದು ನೋಡಿದ ರಾಹುಲನಿಗೆ ಫುಲ್ಲು ಆಶ್ಚರ್ಯ ಕಾದಿತ್ತು. ತುಂಬಾ ದುಃಖದಿಂದ ಅದನ್ನ ನೋಡಿ ರಾಹುಲನಿಗೆ ಬಹಳ ಪಶ್ಚಾತ್ತಾಪವಾಯಿತು. ನಮ್ಮ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.